ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ ಆನೆಯನ್ನ ಹಿಂದುಗಳು ಗಣಪತಿಯ ಸ್ವರೂಪ ಅಂತ ಕರೆಯುತ್ತಾರೆ ಇಂಥ ಆನೆಗೆ ಹಿಂದೂ ಧರ್ಮದಲ್ಲಿ ಉನ್ನತ ಸ್ಥಾನವನ್ನೇ ನೀಡಲಾಗಿದೆ ಗಜಲಕ್ಷ್ಮಿಯ ವಾಹನ ಆನೆ ಗಜಲಕ್ಷ್ಮಿಯ ಫೋಟೋ ಮನೆಯಲ್ಲಿದ್ದರೆ ಮನೆ ಅಭಿವೃದ್ಧಿ ಕಾಣುತ್ತದೆ ಎಂಬ ನಂಬಿಕೆ ಇದೆ ಅದೇ ರೀತಿ ಇವತ್ತು ನಾವು ಬೆಳ್ಳಿ ಆನೆ ಮನೆಯಲ್ಲಿದ್ದರೆ ಶುಭವೋ ಅಶುಭವೋ ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಾಸ್ತುಶಾಸ್ತ್ರದ ಪ್ರಕಾರ ಬೆಳ್ಳಿ ಆನೆಯನ್ನು ಮನೆಯಲ್ಲಿರಿಸಿದರೆ ಉತ್ತಮ ಅಂತ ಹೇಳಲಾಗುತ್ತದೆ ಬೆಳ್ಳಿಯನ್ನು ಬೆಳಕು ಎನ್ನಲಾಗುತ್ತದೆ ಬೆಳ್ಳಿ ವಸ್ತುಗಳು ಮನೆಯಲ್ಲಿದ್ದರೆ ಉತ್ತಮ ಅಂತಾನು ಹೇಳಲಾಗುತ್ತದೆ ಮನೆಯಲ್ಲಿ ಕಚೇರಿಯಲ್ಲಿ ಅಂಗಡಿಯಲ್ಲಿ ನೀವು ಬೆಳ್ಳಿ ಆನೆಯನ್ನು ಇಡಬಹುದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಈ ಬೆಳ್ಳಿ ಆನೆ ಇರಿಸುವುದು ಉತ್ತಮ ಆದರೆ ಯಾವುದೇ ಕಾರಣಕ್ಕೂ ಹೊರಗಿನವರು ಈ ಬೆಳ್ಳಿ ಆನೆಯನ್ನು ಮುಟ್ಟಬಾರದು ಮನೆಯಲ್ಲಿ ಆನೆ ಇರಿಸುವುದಿದ್ದರೆ ದೇವರ ಕೋಣೆಯಲ್ಲಿರಿಸಿ ಅಂಗಡಿಯಲ್ಲಿ ಅಥವಾ ಕಚೇರಿಯಲ್ಲಿರಿಸುವುದಿದ್ದರೆ ಯಾರೂ ಕೂಡ ಆ ಜಾಗದಲ್ಲಿ ಸುಳಿಯದ ಹಾಗೆ ನೋಡಿಕೊಳ್ಳಿ ಮಡಿ ಇಲ್ಲದೆ ಮನಸ್ಸು ಬಂದಾಗ ಬೆಳ್ಳಿ ಆನೆ ಮೂರ್ತಿಯನ್ನು ಮುಟ್ಟಬಾರದು ಸೂತಕವಿದ್ದಾಗ ಹೆಣ್ಣು ಮಕ್ಕಳು ಮುಟ್ಟಾದಾಗ ಇದನ್ನು ಮುಟ್ಟಬಾರದು ಇದರಿಂದ ಬೆಳ್ಳಿ ಆನೆಯ ಶಕ್ತಿ ಕುಂಠಿತಗೊಳ್ಳುತ್ತದೆ ಹಾಗಾಗಿ ಮಡಿಯಿಂದ ಪೂಜೆ ಸಲ್ಲಿಸಬೇಕು ಹೊರಗಿನವರಿಗೆ ಆ ಬೆಳ್ಳಿ ಆನೆಯನ್ನು ಮುಟ್ಟಲು ಬಿಡಬಾರದು ಇನ್ನು ಬೆಳ್ಳಿ ಆನೆಯನ್ನ ಯಾಕೆ ಮನೆಯಲ್ಲಿಡಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇದರಿಂದ ಮನೆ ಅಭಿವೃದ್ಧಿಯಾಗುತ್ತದೆ ಹಣಕಾಸಿನ ತೊಂದರೆ ಕಡಿಮೆ ಆಗುತ್ತದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ಸಕಾರಾತ್ಮಕ ಶಕ್ತಿಗಳ ಪರಿಣಾಮ ಹೆಚ್ಚಾಗಿರುತ್ತದೆ ಅಲ್ಲದೆ ಸತಿಪತಿ ಕಲಹ ಹೆಚ್ಚಾಗಿದ್ದರೆ ಬೆಳ್ಳಿ ಆನೆ ತಂದಿರಿಸಿ ಪೂಜೆ ಮಾಡಬೇಕು ಇನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಬೆಳ್ಳಿ ಆನೆಯನ್ನು ಕಪಾಟಿನಲ್ಲಿರಿಸುವುದರಿಂದ ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ ಎಂಬ ನಂಬಿಕೆ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಧರ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ